ತಗೊಂಡ್ಬಂದು ಕಟ್ ಮಾಡಿಬಿಟ್ಟಾಗ ಮಾಂಸ ತುಂಬಾನೇ ಮೃದು ಇರುತ್ತೆ. ಬ್ರಾಯ್ಲರ್ ಕೋಳಿ ತಿಂದಾಗ ಏನು ಸಾಫ್ಟ್ನೆಸ್ ಇರುತ್ತೆ ಅದೇ ಸಾಫ್ಟ್ನೆಸ್ ಬರುತ್ತೆ. ನಾಟಿ ಕೋಳಿನೇ ಒಂದು ಸ್ವಲ್ಪ ಹಾರ್ಡ್ನೆಸ್ ಇರಬೇಕು ಆ್ಯಂಡ್ ಅದರದ್ದೇ ಆದಂಥ ಒಂದು ಅರೋಮ ಸಿಗಬೇಕು. ಆ ಅರೋಮ ಎಲ್ಲಿ ಸಿಗ್ತದೆ, ನಾವು ನ್ಯಾಚುರಲ್ ವೇಲಿ ಗ್ರೀನ್ಸು ಸೊಪ್ಪು ತರಕಾರಿ ಏನೆಲ್ಲ ಹಾಕಿ ಬೆಳೆಸಿದ್ದೀವಿ ಆ ಅರೋಮ ಬರುತ್ತೆ. ಆಮೇಲೆ ಕೋಳಿ ಹೊರಗಡೆ ಫ್ರೀಯಾಗಿ ಓಡಾಡ್ಕೊಂಡಿರಬೇಕು, ಆ ತಿಂದಿದ್ದನ್ನು ಕರಗಿಸಿ ಮೀಟಿಗೆ ಕನ್ವರ್ಟ್ ಆಗಬೇಕು. ಆ ಒಂದು ಇಲ್ಲಿ ಫ್ರೀ ರೇಂಜ್ ನಾವು ಮಾಡಿದಾಗ ಅದರದ್ದು ಪಾಸಿಬಲ್ ಆಗಿ ಸಿಗ್ತಾ ಇದೆ. ಸ್ಥಳೀಯ ಪಶುಸಂಗೋಪನಾ ಇಲಾಖೆಯೊಂದಿಗೆ ಮತ್ತು ಅದರ ಖಾಸಗಿ ತಾಂತ್ರಿಕ ಸಲಹೆಗಾರರ ಮೂಲಕ ಸಮಾಲೋಚಿಸಿ ಮೈಸೂರು ನಾಟಿ ಕೋಳಿ ತನ್ನ ಜಮೀನಿನಲ್ಲಿ ಬೆಳೆಸಿದ್ದ ಶುದ್ಧ ಹಳ್ಳಿಗಾಡಿನ ಕೋಳಿಯ ನೈಸರ್ಗಿಕ ಸುವಾಸನೆ ಮತ್ತು ಪರಿಮಳವನ್ನ ಉಳಿಸಿಕೊಳ್ಳಲು ತನ್ನದೇ ಆದ ಪೌಷ್ಟಿಕಾಂಶ ಸೂತ್ರ ಮತ್ತು ಆಹಾರ ಪರಿಕಲ್ಪನೆಯನ್ನ ಅಭಿವೃದ್ಧಿಪಡಿಸಿದೆ. ಇಂದು ಮೈಸೂರು ನಾಟಿ ಕೋಳಿಯ ಯಶಸ್ವಿ ವ್ಯವಹಾರ ತಂತ್ರದೊಂದಿಗೆ 500ಕ್ಕೂ ಹೆಚ್ಚು ರೈತರು ಮತ್ತು 200ಕ್ಕೂ ಹೆಚ್ಚು ಚಿಲ್ಲರೆ ಮಾರಾಟ ಮಳಿಗೆಗಳು ಶಕ್ತಿಯುತವಾಗಿದೆ. ಉತ್ತಮ ಗುಣಮಟ್ಟದ ಸಾವಯವ ಆಹಾರವನ್ನು ಉತ್ಪಾದಿಸುವುದನ್ನು ಮುಂದಕ್ಕೆ ತೆಗೆದುಕೊಳ್ಳುವುದು ಮೈಸೂರು ನಾಟಿ ಕೋಳಿಯ ಧ್ಯೇಯವಾಗಿದೆ. ಕಂಪನಿಯು ಮೈಸೂರು ಘಟಕದಲ್ಲಿ 60,000 ಹ್ಯಾಚಿಂಗ್ ಸಾಮರ್ಥ್ಯವನ್ನು ನಿರ್ವಹಿಸುತ್ತದೆ. ನಾಟಿ ಕೋಳಿ ಯೂಶ್ವಲಿ 4 ತಿಂಗಳು ಬೆಳೆಸಬೇಕಾಗುತ್ತೆ. ನಮ್ಮಲ್ಲಿ ಒಂದಿನದ ಮರಿ ಕೊಡ್ತೀವಿ. ಮರಿ ಕೊಡಬೇಕಾದ್ರೆ ನಿಮಗೆ ಲಸಿಕೆಗಳು ಆಗಿರುತ್ತೆ ಕೆಲವೊಂದು. ಸೊ ಎರಡನೇದು, ನಿಮ್ಮ ಶೆಡ್ಡಿಗೆ ಬಂದಮೇಲಿಂದ 15 ದಿನ ಬ್ರೂಡಿಂಗ್ ಮಾಡಬೇಕಾಗತ್ತೆ. ಬ್ರೂಡಿಂಗ್ ಮಾಡಿ 15 ದಿನ ಆಗಿ 1 ತಿಂಗಳು ನೀವು ಒಳಗಡೆನೆ ಸಾಕಿರ್ತೀರ, 1 ತಿಂಗಳು ಆದ್ಮೇಲೆ ಹೊರಗಡೆ ಬಿಟ್ಟು ಸಾಕಬೇಕು. ಇದೆಲ್ಲನೂ ಟೋಟಲ್ ನೀವು ಲೆಕ್ಕ ಹಾಕಿದ್ರೆ 4 ತಿಂಗಳು ನೀವು ಒಂದು ಆರೈಕೆ ಮಾಡಬೇಕು. ಸೊ ನಾಟಿ ಕೋಳಿ ಸಾಕಾಣಿಕೆ 4 ತಿಂಗಳು ಮಾಡಿದ್ದೀರಾ ಅಂತಂದರೆ ಆವಾಗ ನಿಮ್ಗೆ ಅದು 1.5 ಕೆಜಿ ತೂಕ ಬಂದಿರುತ್ತೆ. ಆವಾಗ ಅದು ಮಾರ್ಕೆಟ್ ಮಾಡೋದಕ್ಕೆ ಯೋಗ್ಯವಾಗಿರೋಂಥದ್ದು. ಸೊ ಅದು ಮುಂದೆನೂ ಇಟ್ಕೊಂಡು ಸಾಕ್ಬೋದಾ, ಅದು ಮುಂದೆನೂ ನೀವು ನಮ್ಮ ಮೈಸೂರು ನಾಟಿ ಇಟ್ಕೊಂಡಿದ್ರೆ ಅದು ಮೊಟ್ಟೆನೂ ಇಡುತ್ತೆ, ಅದೇ ಮರಿನೂ ಮಾಡುತ್ತೆ. ಅದನ್ನು ಮತ್ತೆ ನೀವು ನಿಮ್ಮದೇ ಆದಂಥ ಒಂದು ರೀತಿಯಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮಾಡ್ಕೊಳ್ಬೋದು. ಮೊಟ್ಟೆಗೆ ಮಾರ್ಕೆಟಿಂಗ್ ಅವರು ಮಾಡ್ಕೋಬೋದು, ಇಲ್ಲ ಅಂತೇಳಿದ್ರೆ ಕೋಳಿಗಾರರೂ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಬರೀ ಮಾರಾಟ ಮಾಡೋದು ಒಂದೇ ಅಲ್ಲ, ಮಾರಾಟ ಮಾಡಿದ್ಮೇಲೆ ಅವ್ರು ಬೆಳೆಸೋಕ್ಕೆ ಏನು ಗೈಡೆನ್ಸ್ ಬೇಕು, ಅಸಿಸ್ಟೆನ್ಸ್ ಬೇಕು, ಕಂಪ್ಲೀಟಾಗಿ ಬ್ಯಾಕ್ ಎಂಡ್ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ. ಅವ್ರು ಬೆಳೆದ ಮೇಲಿಂದ ಅದನ್ನು ಮಾರಾಟ ಮಾಡೋದಕ್ಕೆ ಏನು ಸಪೋರ್ಟ್ ಬೇಕು, ಯಾವ ಥರ ಮಾರಾಟ ಮಾಡಬೇಕು, ಎಷ್ಟು ಸೇಲ್ ಮಾಡಬೇಕು, ಎಲ್ಲೆಲ್ಲಿ ಸೇಲ್ ಮಾಡಬೇಕು, ಈ ಫೆಸಿಲಿಟೀಸ್ನೂ ಕೂಡ ನಾವು ಕೊಡ್ತೀವಿ. ಅದು ಅಲ್ಟಿಮೇಟಾಗಿ ಒಂದು ಒಳ್ಳೆ ಕ್ವಾಲಿಟಿ ಮೈಸೂರು ನಾಟಿ ಕೋಳಿ ಒಂದು ನಿಮ್ಮ ಮನೆ ಟೇಬಲ್ಗೆ ಬಂದು ಒಂದು ಅಡುಗೆ ಆಗಿ ಡಿಶ್ ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡು